ಕರೆದ್ರಾ? ಹ್ಮ್, ನಿನ್ನೆ ಲಕ್ಷ್ಮಣ ಮನೆಗೆ ಬಂದಿದ್ದ. ಯಾರು ಸರ್? ದಶರಥ ಪ್ರಸಾದ್ ಲಕ್ಷ್ಮಣ ಪ್ರಸಾದ್ ಶರ್ಮಾ, ನಿನ್ ತಮ್ಮ ಕಣಯ್ಯ. ಓ, ನನ್ನ ತಮ್ಮ. ಹೌದು. ಒಂದ್ ಮಾತು ಹೇಳ್ತೀನಿ, ತಪ್ಪಾಗಿ ಕೇಳ್ಕೋಬೇಡ. ಇಲ್ಲ ಸರ್. ಗುಣದಲ್ಲಿ ನಿನಗೂ ಅವನಿಗೂ ಆ ಜಗಜಾಂತರ ವ್ಯತ್ಯಾಸ ಇದೆಯಪ್ಪ. ನಾನು ಗಿಡಕ್ಕೆ ನೀರ್ ಹಾಕ್ತಾ ಕೂತಿದ್ದೆ, ಬಂದ ಲೋ ಮಾಲಿ ಅಂದ. ಅಯ್ಯೋ ಅಯ್ಯೋ, ರಾಮ ರಾಮ, ನೀವ್ ಯಾಕ ಸರ ಮೂರ್ಖನ ಮನೊಳ ಸೇರಿಸ್ತ್ರಿ? ಏನ್ ಮಾಡ್ಲಪ್ಪ, ಅವನು ನಿನ್ ತಮ್ಮನೇ. ಅವನು ಯಾವಾಗ ಯಾವ ಕಡೆಯಿಂದ ಕೆಟ್ಟ ಹೆಸರು ತರ್ತಾನೋ ಆ ಭಗವಂತನಿಗೆ ಗೊತ್ತು ಸರ್. ಹೆದರ್ಕೋಬೇಡ, ಕೆಟ್ಟದಾಗ ಮಾತಾಡಿದ್ರು ಚೆನ್ನಾಗ್ ಹಾಡ್ತಾನೆ, ಒಳ್ಳೆ ಕಂಠ ಸರ್. ತಾವು ಗುಣಗ್ರಾಹಿಗಳು, ಹಂಸಕ್ಷೀರ ನ್ಯಾಯದ ಹಾಗೆ ಅವನಲ್ಲಿರೋ ಒಳ್ಳೆದನ್ ಮಾತ್ರ ಮೆಚ್ಕೋತಾ ಇದೀರ. ಅಂದಹಾಗೆ ಮಾತೃಶ್ರೀಯವರು ಹೇಗಿದ್ದಾರಪ್ಪ? ಮಾತೃಶ್ರೀನ? ನಿಮ್ ತಾಯಿಯವರಪ್ಪ. ಅವತ್ತು ಹುಷಾರಿಲ್ಲ ಅಂತ ಫೋನ್ ಬಂದಿತ್ತಲ್ಲ. ಓ, ನನ್ನ ತಾಯಿ, ಹೆತ್ತ ತಾಯಿ. ನಿಮ್ಮ ಆಶೀರ್ವಾದದಿಂದ ಆರೋಗ್ಯವಾಗಿದ್ದಾರೆ ಸರ್. ಹೌದಾ, ಸಂತೋಷ. ಭಾನುವಾರ ಅವ್ರನ್ನ ನೋಡೋದಕ್ಕೆ ನಿಮ್ ಮನೆಗೆ ಬರ್ತೀನಿ. ಸರ್, ಅವ್ರು ಆರೋಗ್ಯವಾಗಿ ಇದಾರಲ್ಲ ಸರ್, ಇನ್ಯಾಕೆ ಸರ್ ನೋಡ್ಬೇಕು? ಯಾಕೆ ನಾನ್ ನಿಮ್ ತಾಯಿಯವ್ರು ನೋಡಕ್ ಬರೋದು ನಿಮ್ಗೆ ಇಷ್ಟ ಇಲ್ವಾ? ಆಗಲ್ಲ ಸರ್, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ಏ, ದೊಡ್ಡವ್ರು ನೋಡಕ್ ಬರೋದು ತೊಂದ್ರೆ ಅಲ್ಲ ಕಣಯ್ಯ, ಅದು ನಮ್ ಪುಣ್ಯ. ನಾನು ಬರುವ ಭಾನುವಾರ ನಿಮ್ ಮನೆಗೆ ಬರ್ತಿದ್ದೀನಿ. ಯು ಕೆನ್ ಗೋ ನೌ. ಸರಿ ಸರ್. ಅಮ್ಮ ಎಲ್ಲಿದ್ದೀಯ? ಅಮ್ಮ ಅವನ ಫ್ರೆಂಡ್ ಪ್ರಸಾದ್ ಕಣಯ್ಯ, ಬುದ್ಧಿ ಇದೆ ನಿನ್ಗೆ? ಸರ್, ನಿಮ್ ಫ್ರೆಂಡ್ ಸರ್ ಇವರು. ಚೇರ್ ತಗೊಂಬರ, ಕಾಫಿ ತಗೊಂಬರ, ಬೇಗ ಕಾಫಿ ತಗೊಂಬರ. ಚೇರ್ ಬರ್ಲಿ ರಯ್ಯ, ಚೇರ್ ಇರ್ಲಿ ಬಾ. ಶಾರ್ಟ್ ರೆಡಿ ಸರ್, ಬರ್ತೀನಿ. ಸರ್ ಸರ್ ಸರ್, ಅಯ್ಯೋ ಪ್ರೊಡ್ಯೂಸರ್, ನಾನು ಏನ್ ಹೇಳಬ್ಬಾ, ಅರ್ಜೆಂಟ್ ಆಗಿ ಏನೋ ವಿಷಯ ಇದೆಲ್ಲ. ಏನು, ನನಗೆ ಅರ್ಜೆಂಟ್ ಆಗಿ ಒಂದ್ ತಾಯಿ ಬೇಕಮ್ಮ. ಏನಯ್ಯ ಇದ್ದಕ್ಕಿದ್ದಾಗೆ ಬಂದ್ ತಾಯಿ ಕೇಳಿದ್ರೆ ನಾನೇನ್ ಹೋಗ್ಲಿ? ಬರ್ತಾ ಬರ್ತಾ ನಿನ್ ಕತೆ ತುಂಬಾ ಕಾಂಪ್ಲಿಕೇಟ್ ಆಗ್ತಿದ್ಯಪ್ಪ. ಮೊದಲು ಜುಬ್ಬ ಕೇಳಿದೆ, ಮೀಸೆ ಕೇಳಿದೆ, ಈಗ ಇದ್ದಕ್ಕಿದ್ದಾಗೆ ತಾಯಿ ಕೇಳಿದ್ರೆ ನಾನೇನ್ ಹೋಗ್ಲಿ? ನಾ ಏನಯ್ಯ ಮಾಡ್ಲಿ, ಆ ನಮ್ ಬಾಸ್ ನಮ್ ತಾನೇ ನೋಡ್ಲೇಬೇಕಂತಾರಲ್ಲ, ಇಲ್ದಿರ ತರ ನಾ ಎಲ್ಲಿಂದ ತರ್ಲಯ್ಯ? ನೀನಂದ್ರೆ ಒಂದ್ ಆಕ್ಟ್ರು, ಇಲ್ಲಿ ತುಂಬಾ ಜನ ಆಕ್ಟ್ರೆಸ್ ಇರ್ತಾರೆ, ಯಾರು ಒಬ್ರು ಸಜೆಸ್ಟ್ ಮಾಡಯ್ಯ. ಒಂದಿನ ತಾಯಿಯಾಗಿ ಸರಿತಾ ಮಾದರಿ ಆಗುತ್ತೆ, ಅವ್ರೆಲ್ಲ ತುಂಬಾ ಪಾಪ್ಯುಲರ್ ಅಪ್ಪ, ಗೊತ್ತಾಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಯಾರಾದ್ರೂ ವಯಸ್ಸಾದವ್ರು? ಶುಭ. ಅವ್ರು ತುಂಬಾ ಬಿಸಿ ಆಗಿದಾರಮ್ಮ. ಸಂಗೀತ, ಅವ್ರು ಕಾಶ್ಮೀರ್ಗೆ ಔಟ್ಡೋರ್ ಶೂಟಿಂಗ್ ಹೋಗಿದ್ದಾರೆ. ಈಗ ಏನಯ್ಯ ಮಾಡೋದು, ಬೇಗ ಹೇಳಯ್ಯ. ನನಗ್ ಗೊತ್ತಿರೋ ಹಾಗೆ ಗಂಗಾ ಆಗುಮೆ ಅಂತ ಒಬ್ಬ ಹಿಂಸಿದ್ದಾರೆ, ಅವ್ರು ಇನ್ನೂ ಸಿನಿಮಾದಲ್ಲಿ ಪಾರ್ಟ್ ಮಾಡಿಲ್ಲ. ಐ ವೆರಿ ರಿಚ್ ಲೇಡಿ, ಹಾಬಿಗೋಸ್ಕರ ಆಕ್ಟ್ ಮಾಡ್ತಾರೆ. ಅಂಡ್ ಶಿ ಈಸ್ ಆಲ್ಸೋ ಎ ಸೋಷಿಯಲ್ ವರ್ಕರ್. ಅವ್ರಾದ್ರೆ ನಿನ್ಗೆ ಅನುಕೂಲವಾಗಿರುತ್ತೆ. ಏನಂತೀಯ? ಅದಕ್ಕೆ ಅವ್ರು ಒಪ್ಕೋತಾರ? ನಾನ್ ಹೇಳಿದ್ರೆ ಅವ್ರು ಖಂಡಿತ ಇಲ್ಲ ಅನ್ನಲ್ಲ. ನನ್ನಿಂದ ಆಗೋದಿಲ್ಲ, ಈ ಕೆಲಸ ಮಾತ್ರ ನನ್ನಿಂದ ಆಗೋದಿಲ್ಲಪ್ಪ. ನೋ 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 ನೋ, ನೀವ್ ಆ ಮಾತು ಹೇಳ್ಬಾರ್ದು ಮಿಸಸ್ ಗಂಗಾಗುಂಬೆ. ತಾಯಿ ಅನ್ನೋ ಪಾತ್ರ ತುಂಬಾ ದೊಡ್ಡದು. ನೀವ್ ಯಾವತ್ತಾದ್ರೂ ಫಾದರ್ ಲ್ಯಾಂಡ್ ಅಂತ ಕೇಳಿದೀರಾ? ನೋ ನೋ ನೋ, ಮದರ್ ಲ್ಯಾಂಡ್ ಅಂತಾನೆ ಕೇಳಿರೋದು. ಅದಕ್ಕೆ ದೊಡ್ಡವ್ರು ಹೇಳೋದು ಮಾತೃ ದೇವೋಭವ ಅಂತ. ತಂದೆ ಆಗೋದು ತುಂಬಾ ಸುಲಭ, ಆದ್ರೆ ತಾಯಿ ಆಗೋದು ತುಂಬಾ ಕಷ್ಟ. ತಾಯಿ ಅನ್ನೋ ಸ್ಥಾನ ಸಿಗೋದಕ್ಕೆ ಹೆಮ್ಮೆ ಪಡಬೇಕು. ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಇಲ್ಲ ರಾಘಣ, ಏನೇ ಮಾಡಿದ್ರು ನಂಗೆ ಧೈರ್ಯ ಬರ್ತಾ ಇಲ್ಲ. ಗಂಗಾಗುಂಬೆ ಅವರೇ, ನಿಮ್ಗೆ ಮಗಳಿದ್ಲು, ಆಕೆ ಯಾರನ್ನೋ ಲವ್ ಮಾಡಿ ಮದುವೆ ಮಾಡಿಕೊಂಡು ಫಾರಿನ್ ಹೊರಟೋಗಿದ್ದಾಳೆ ಅಂತ ಕೇಳಿದ್ದೀನಿ. ಹೌದು, ನಿಜ. ಆಕೆ ಇಲ್ದೆ ಈ ಮನೆನೇ ಬಿಕೋ ಅನಿಸ್ತಾ ಇದೆ. ಅವಳ ಜ್ಞಾಪಕಕ್ಕೆ ಬಂದಾಗ್ಲೆಲ್ಲ ಸಂಕಟ ತಡಿಲಾರ್ದೆ ಹತ್ ಬಿಡ್ತೀನಿ ಅಂತ ನೀವ್ ಹೇಳಿದ್ದು ನಾನೇ ಕೇಳಿದ್ದೀನಿ ಅಲ್ವಾ? ನಿಜ. ಅವಳನ್ನ ಎಷ್ಟು ಮುದ್ದಾಗಿದ್ದೆ ಗೊತ್ತಾ? ಆಕೆಗೆ ಎಷ್ಟು ವಯಸ್ಸು? ನಮ್ಮ ರಾಧನಿಗೂ ಅಷ್ಟೇ ವಯಸ್ಸು. ಯಾವ ರಾಧ? ಇವನ್ ತಂಗಿ. ನೀವ್ ಇದಕ್ಕೇನಾದ್ರೂ ಒಪ್ಪಿದ್ರೆ ಆಕೆಗೆ ತಾಯಿ ಸಿಕ್ಕದಾಗ ಆಗತ್ತೆ, ನಿಮ್ಗೆ ಮಗಳು ಸಿಕ್ಕದಾಗ ಆಗತ್ತೆ. ನಿಮ್ಗೆ ಹೇಗಿದ್ರು ಮಗ ಇಲ್ಲ, ಎಕ್ಸ್ಟ್ರಾ ಒಬ್ಬ ಮಗನೂ ಸಿಕ್ಕದಾಗ ಆಗತ್ತೆ. ನಮ್ ರಾಮ್ ಪ್ರಸಾದ್ ತುಂಬಾ ಒಳ್ಳೆಯವನು, ಚಾರ್ಟರ್ಡ್ ಅಕೌಂಟೆಂಟ್. ಏನು ಹಾಗೆ ನೋಡ್ತಿದ್ಯಾ? ಅಮ್ಮನ ಕಾಲ ನಮಸ್ಕಾರ ಮಾಡು. ಹ್ಮ್, ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ. ಹೇಳು, ನಿನ್ನ ನೋಡೋ ಆಸೆ ಇಲ್ಲದೆ ನಾನು ಇಲ್ಲಿ ತನಕ ಬರೋಕ್ ಒಪ್ಕೊಂಡಿದ್ದು. ನಾನು ನಮ್ಮಣ್ಣ ನಿಮ್ ಸಹಾಯ ಯಾವತ್ತೂ ಮರೆಯಲ್ಲ. ಅಂದಾಗೆ ನಮ್ಮಣ್ಣ ನಮ್ಮನ ವಿಷಯ ಎಲ್ಲ ಹೇಳಿದಾನೆ ತಾನೆ? ಓ, ಎಲ್ಲ ಹೇಳಿದಾನೆ. ನಿಮಗೆ ತಾಯಿ ತಂದೆ ಇಲ್ಲ, ಸತ್ತು ಹೋಗಿದ್ದಾರೆ. ತಾಯಿ ಸತ್ತಿಲ್ಲ, ನಾನೇ ನಿಮ್ ತಾಯಿ, ನಾನೇ ನಿಮ್ ತಾಯಿ, ನಾನ್ ಬದುಕಿದ್ದೀನಿ. ನಿಮ್ ಮನೇಲಿ ಮೂರ್ ಜನ ಇದ್ದಾರೆ. ಮೂರಲ್ಲ, ನಾಲ್ಕು.
ನಾಲ್ಕು ಜನ ಒಂದು ಎರಡು ಮೂರು ಹಿಂದೇನ ಬೈದಲ್ಲ ಆಂಟಿ ಲಕ್ಷ್ಮಣ್ ಪ್ರಸಾದ್ ನನ್ನ ತಮ್ಮ ಹೌದು ನನಗೆ ಮೂರು ಜನ ಮಕ್ಕಳು ಎರಡು ಗಂಡು ಒಂದ್ ಹೆಣ್ಣು ರಾಮ್ ಪ್ರಸಾದ್ ಲಕ್ಷ್ಮಣ ಪ್ರಸಾದ್ ರಾಧಾ ಎಲ್ಲ ತಪ್ಪಿದೆ ಬಂದ್ಬಿಟ್ರು ಆಂಟಿ ನರ್ವಸ್ ಆಗ್ಬೇಡಿ ನಾನ್ ಯಾಕೆ ನರ್ವಸ್ ಆಗ್ಲಿ ಐ ಎಮ್ ಆಲ್ ರೈಟ್ ಐ ಎಮ್ ಆಲ್ ರೈಟ್ ನಮಸ್ಕಾರ ಸರ್ ಬನ್ನಿ ಸರ್ ಸರ್ ಶೋಭಿಸ್ತಾ ಇದ್ದಾರೆ ಎಂಥ ಪ್ರಶಾಂತವಾದ ವಾತಾವರಣ ದೇವಸ್ಥಾನ ಇದ್ದಾಗಿದೆ ಕೂತ್ಕೊಳ್ಳಿ ಸರ್ ಅಮ್ಮ ಬನ್ನಿ ಆಂಟಿ ಹೋಗೋಣ ಅಯ್ಯೋ ಆಂಟಿ ಅಲ್ವೇ ತಾಯಿ ತಾಯಿ ನಾನು ನಿಮ್ಮಮ್ಮ ದೇವ್ರೇ ನೀನೇ ಕಾಪಾಡ್ಬೇಕು ಸೇರ್ಗು ಸೇರ್ಗು ಓ ಚಪ್ಪಲಿ ಚಪ್ಪಲಿ ಹೌದು ಎಲ್ಲಿ ನಿನ್ ತಮ್ಮ ಲಕ್ಷ್ಮಣ ಪ್ರಸಾದ ಕಾಣಿಸ್ತಾ ಇಲ್ಲ ಇದ್ರೆ ತಾನೇ ಕಾಣಿಸೋಕೆ ನಿಮ್ ಮನೆಗೆ ಸಂಗೀತ ಪಡ ಹೇಳ್ಕೊಳಕ್ ಹೋಗಿರ್ಬೇಕು ಸರ್ ನಮಸ್ಕಾರ ನಮಸ್ಕಾರ ತಾಯಿ ನಾವೆಷ್ಟು ಭಾಗ್ಯವಂತರು ನಿಮ್ಮ ಪಾದದ ಹುಳಿಯಿಂದ ನಮ್ಮ ಮನೆ ಪವಿತ್ರವಾಯ್ತು ಅಬ್ಬಾ ಬಾ ಬಾ ತಾವು ಹಾಗೆ ಹೇಳ್ಬೇಡಿ ಹಾಗೆ ಹೇಳ್ಬೇಡಿ ದೇವಸ್ಥಾನದ ಹಾಗಿರೋ ಈ ಮನೆಗೆ ಬಂದು ನಾನು ಧನ್ಯನಾದೆ ಹಾಗೆ ಹೇಳಬಾರ್ದು ತಾವು ಕೂತ್ಕೋಬೇಕು ಇರ್ಲಿ ತಾವು ಕೂತ್ಕೊಳ್ಳಿ ತಾವು ಕೂತ್ಕೊಳ್ಳಿ ಸರ್ ಇವಳು ನನ್ನ ತಂಗಿ ರಾಧಾ ಅಬ್ಬಾ ಬಾ ಬಾ ದೀರ್ಘಾಯುಷ್ಮಾನ್ ಭವ ಕೂತ್ಕೊಮ್ಮ ಫಸ್ಟ್ ಇಯರ್ ಬಿಎ ಓದ್ತಿದ್ದಲ್ಲ ವೆರಿ ಗುಡ್ ವೆರಿ ಗುಡ್ ತಂದೆ ಹಾಗೆ ಬುದ್ಧಿವಂತಲು ಪಂಡಿತ ಪುತ್ರಿ ತಂದೆ ಮಾತ್ರ ಬುದ್ಧಿವಂತರಾಗಿದ್ರೆ ಸಾಲದು ಸರ್ ತಾಯಿನೂ ಬುದ್ಧಿವಂತಲಾಗಿರ್ಬೇಕಲ್ಲ ಅಬ್ಬಾ 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 ರಾಧಾ ದೊಡ್ಡವ್ರ ಮನೆಗೆ ಬಂದಿದ್ದಾರೆ ಒಳಗ್ ಹೋಗಿ ಏನಾದ್ರೂ ತಿಂಡಿ ತಂದ್ಕೊಡಮ್ಮ ಇದೆಲ್ಲ ಯಾಕೆ ತೊಂದರೆ ತಗೋತಿದ್ದೀರಿ ಇದ್ರಲ್ಲಿ ತೊಂದರೆ ಏನ್ ಬಂತು ಅತಿಥಿಗಳು ದೇವ್ರಿಗೆ ಸಮಾನ ದೇವ್ರಿಗೆ ನೈವೇದ್ಯ ಇಲ್ದಿದ್ರೆ ಹೇಗೆ ಹೇಳಿ ಅಬ್ಬಾ 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 ಎಂಥ ಪವಿತ್ರವಾದ ವಿಚಾರ ಎಂಥ ಪವಿತ್ರವಾದ ವಿಶ್ವಾಸ ಎಂಥ ಪವಿತ್ರವಾದ ಭಾಷೆ ಎಂಥ ಪವಿತ್ರವಾದ ನಿಮ್ಮ ಮೈ ಅಲ್ಲ ನಿಮ್ಮ ಮೈ ಹುಷಾರಿಲ್ಲ ಅಂತಂದ್ರು ಹೇಗಿದೆ ಈಗ ದೇವರ ದಯೆ ಪರವಾಗಿಲ್ಲ ನಿಮ್ಮಂಥವರು 100 ವರ್ಷ ಚೆನ್ನಾಗಿರ್ಬೇಕು ಅಷ್ಟೊಂದು ವರ್ಷ ಬದುಕಿ ನಾನೇನ್ ಮಾಡ್ಲಿ ಒಬ್ಬಳೇ ಮಗಳು ಅವಳಿಗೆ ಮದುವೆ ಮಾಡಿದ್ರಾಯ್ತು ಇರೋನೊಬ್ಬ ಮಗ ಅವನ್ನೂ ಕೆಲ್ಸಕ್ಕೆ ಸೇರ್ಸಾಯ್ತು ಒಬ್ಬ ಮಗನ ಹೌದು ಒಬ್ಬನೇ ಮಗ ತಾನೇ ಸರ್ ವಿಷಯ ಏನಂದ್ರೆ ನಮ್ಮ ತಾಯಿ ಲಕ್ಷ್ಮಣನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಯಾಕಂದ್ರೆ ಅವನ್ ಮಾಡೋ ಕೆಲ್ಸಗಳು ಅವ್ಳಿಗೆ ಯಾವುದೂ ಇಷ್ಟ ಆಗಲ್ಲ ನಿಜ ಇವ್ರ ತಂದೆ ಇದ್ದಾಗ ಹೇಳ್ತಾ ಇದ್ರು ಗಂಗಾ ಬರೀ ಹೊಟ್ಟೆಲ್ ಹುಟ್ಟಿದ್ರೆ ಮಾತ್ರ ಮಕ್ಕಳಾಗೋದಿಲ್ಲ ಸರಿಯಾದ ರೀತಿಯಲ್ಲಿ ಕರ್ತವ್ಯ ಪಾಲನೆ ಮಾಡೋದ್ರಿಂದ ಮಾತ್ರ ಮಕ್ಕಳು ಅಂತ ಅನ್ನಿಸ್ಕೊಳ್ಳೋದು ಅಂತ ಅಬ್ಬಾ 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 ಎಂಥ ದೊಡ್ಡ ಮಾತು ತಗೊಳ್ಳಿ ಅಂಕಲ್ ಸ್ವೀಟ್ಸ್ ತಗೊಳ್ಳಿ ಸರ್ ಓಹೋ ಲಾಡು ನಮ್ಮ ತಾಯಿ ಲಾಡು ಮಾಡ್ತಾ ಇದ್ರು ಇದು ನಮ್ಮ ತಾಯಾರೇ ಮಾಡಿದ್ದು ಸರ್ ಓ ಹೌದಾ ಬಹಳ ಚೆನ್ನಾಗಿದೆ ನನಗೆ ಇನ್ಮೇಲೆ ಸಮಯ ಸಿಕ್ಕಾಗೆಲ್ಲ ಇಲ್ಲಿಗೆ ಬಂದ್ಬಿಡ್ತೇನೆ ಯಾಕೆ ಲಾಡು ತಿನ್ನಕ್ಕೆ ಧಾರಾಳವಾಗಿ ಬನ್ನಿ ಇದು ನಿಮ್ಮನೆ ಅಂತ ತಿಳ್ಕೊಂಡು ಯಾವಾಗ ಬೇಕಾದ್ರೂ ಬರಬಹುದು ಬರ್ಬೋದಾ ಬಂದೇ ಬರ್ತೀನಿ ಬರ್ತಾ ಇರ್ತೀನಿ ನಿಮ್ಗೆ ಯಾಕೆ ತೊಂದ್ರೆ ಸರ್ ನಾನೇ ಡಬ್ಬಿಲಿ ಲಾಡನ್ನೆಲ್ಲ ಹಾಕೊಂಡು ಆಫೀಸ್ಗೆ ತಂದ್ಕೊಂಡ್ಬಿಡ್ತೀನಿ ದಡ್ಡಾ ದಡ್ಡಾ ಓ ಐ ಆಮ್ ಸಾರಿ ರಾಮ್ ಪ್ರಸಾದ್ ನೀನು ತರೋ ಡಬ್ಬಿ ನಿಮ್ಮ ತಾಯಿ ತರ ಅಮೂಲ್ಯವಾದ ಮಾತುಗಳನ್ನ ಆಡುತ್ತೇನಯ್ಯ ಇಲ್ಲಿಗೆ ನಾನು ಬಂದ್ರೆ ಬಾಯಿ ಸಿಹಿ ಆಗುತ್ತೆ ನಿಮ್ಮ ತಾಯಿಯವರು ಆಡೋ ಮಾತಿಂದ ಕಿವಿನೂ ಸಿಹಿ ಆಗುತ್ತೆ ನನಗೊಂದು ಅನುಮಾನ ಹೇಳಿ ನಿಮ್ಮ ಮಕ್ಕಳು ರಾಮ ಲಕ್ಷ್ಮಣ ಇಬ್ರು ನೋಡೋದಕ್ಕೆ ಒಂದೇ ತರ ಇದಾರಲ್ಲ ಅವರು ಚಿಕ್ಕವರಾಗಿದ್ದಾಗ ಇವನೇ ರಾಮ ಇವನೇ ಲಕ್ಷ್ಮಣ ಅಂತ ಹ್ಯಾಕ್ ಕಂಡುಹಿಡಿತಾ ಇದ್ರಿ ಮೀಸೆಯಿಂದ ನಿಜ ಸರ್ ನಮ್ಮ ತಾಯಿ ಅವ್ರು ನಿಜ ಮೊದಲು ನನಗೆ ನೆಗಡಿ ಆದ್ರೆ ನಮ್ಮ ತಾಯಿ ನಮ್ಮ ತಮ್ಮನ್ನು ಕೊಡ್ತಾ ಇದ್ಲು ಅವ್ರ ಹೊಟ್ಟೆನ ಬಂದ್ರೆ ನನಗೆ ಎಣ್ಣೆ ಕುಡಿಸ್ತಾ ಇದ್ಲು ಈ ಪಜಿದಿ ನೋಡ್ಲಾರ್ದೆ ನಮ್ಮ ತಂದೆ ಒಂದಿನ ಪೆನ್ಸಿಲ್ ತಗೊಂಡು ನನಗೆ ಮೀಸೆ ಬರೆದ್ಬಿಟ್ರು ಅವತ್ತಿಂದ ನಾನು ಈ ಮೀಸೆ ಓದ್ಕೊಂಡು ಹೋರಾಡ್ತಾ ಇದ್ದೀನಿ ನಾನಿನ್ ಬರ್ತೀನಿ ಹೋಗೋಣ ಅಂದ್ರೆ ಮನಸ್ಸೇ ಬರ್ತಾ ಇಲ್ಲ ಆದ್ರೂ ಹೋಗ್ಲೇಬೇಕಲ್ಲ ಸರ್ ನಾನೇನ್ ಬರ್ತೀನಿ ತಾಯಿ ತಟ್ಟೆ ಲಾಡು ಹಾಗೆ ಉಳಿದಿದೆ ಇದನ್ ಮರ್ತವ್ರು ಉಂಟಾ ತಗೊಳ್ಳಿ ತಗೊಳ್ಳಿ ಬೇಕಾದ್ರೆ ತಟ್ಟೆ ತಗೊಂಡು ಹೋಗಿ ಸರ್ ಆ ಕೊಡಿ ಸರ್ ಹೇಳ್ಕೊತೀನಿ
ರಾಧಾ ಫ್ಯಾನ್ ಹಾಕಮ್ಮ ಫುಲ್ ಸ್ಪೀಡ್ ಅಲ್ಲಿ. ಆಂಟಿ ಎಂತ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಆಂಟಿ. ತುಂಬಾ ಥ್ಯಾಂಕ್ಸ್ ಮಿಸ್ ಗಂಗಾಗಂಬ ಅವರೇ. ನೀವು ಮಾತ್ರ ಈ ಪಾತ್ರ ಒಪ್ಕೊಳ್ತಾ ಹೋಗಿದ್ರೆ ನಾನು ತುಂಬಾ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಡ್ತಿದ್ದೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಇನ್ವೇ ಥ್ಯಾಂಕ್ ಯು ವೆರಿ ಮಚ್. ರಾಧಾ ಸ್ವಲ್ಪ ಹೊತ್ತು ಈ ನಿಮ್ ರಾಮಪ್ರಸಾದ್ ಅನ್ನ ಭದ್ರವಾಗಿ ಇಟ್ಕೊ. ಈಗ ಲಕ್ಕಿ ಶರ್ಮಾ ಹೋಗ್ತಾನೆ ಉರ್ಮಿಳಿಗೆ ಸಂಗೀತ ಪಾಠ ಕೊಡಕ್ಕೆ. ಆಂಟಿ ಒಂದ್ ನಿಮಿಷ ಇರಿ, ಕಾಫಿ ತಗೊಂಬರ್ತೀನಿ. ರಾಧಾ ಬಾಮ್ಮ ಇಲ್ಲಿ ಎಲ್ರ ಮುಂದೆ ನನ್ನ ಆಂಟಿ ಅಂತ ಕರೆದೆ. ಅದ್ ಸರಿ, ಈಗ ನಾವಿಬ್ರೇ ಇರೋವಾಗ ಈಗಲಾದ್ರೂ ನನ್ನ ಬಾಯಿ ತುಂಬಾ ಅಮ್ಮ ಅಂತ ಕರಿತೀಯ. ಅಮ್ಮ ರಾಧಾ